ಕಲಾಸಂಗಮ ನಾಟಕ ತಂಡದಿಂದ ಜನವರಿ 2ರಂದು ಸಂಜೆ ಶಿವಧೂತೆಗುಳಿಗೆ ಎಂಬ ಅದ್ಧೂರಿ ತುಳು ವಿಭಿನ್ನ ಶೈಲಿಯ ನಾಟಕದ ಪ್ರಥಮ ಪ್ರದರ್ಶನ ಮಂಗಳೂರಿನ ಪುರಭವನದಲ್ಲಿ ನಡೆಯಲಿದೆ ಎಂದು ಕಲಾಸಂಗಮದ ಕಲಾವಿದರು ಮತ್ತು ತಂತ್ರಜ್ಞರಾದ ವಿಜಯಕುಮಾರ್ ಕೋಡಿಯಾಲ್ ಬೈಲ್ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಶಿವಧೂತೆಗುಳಿಗ ನಾಟಕವು ಪ್ರಥಮ ಪ್ರದರ್ಶನಕ್ಕಿಂತಲೂ ಮೊದಲೇ 27 ಪ್ರದರ್ಶನಗಳನ್ನು ತುಳುನಾಡಿನಾದ್ಯಂತ ಪ್ರದರ್ಶಿಸಲು ತಯಾರಾದ ಪ್ರಥಮ ಪೌರಾಣಿಕ ನಾಟಕವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ನಾಟಕವು ಈಗಾಗಲೇ ಪ್ರೇಕ್ಷಕರ ಕುತೂಹಲವನ್ನ ಹೆಚ್ಚಿಸಿದ್ದು, ಧರ್ಮರಕ್ಷಣೆಗಾಗಿ ತುಳುನಾಡಿನಲ್ಲಿ ನೆಲೆ ನಿಂತ ಗುಳಿಗ ಸ್ವಾಮಿಯ ಮಹಿಮೆಯ ಬಗ್ಗೆ 2.5 ಗಂಟೆಗಳ ಅವಧಿಯ ಪರಿಕಲ್ಪನೆ ಇದೆ ಎಂದು ಹೇಳಿದರು. ಒಂದು ಶಿವಭೂತ ಗುಳಿಗೆ ಅಂತ ಹೇಳುವಂತ ಒಂದು ನಾಟಕ ಸುಮಾರು ನಾವು ಒಂದು 5 ತಿಂಗಳಿಂದ ರಂಗಕಾಲಕ್ಕೆ ಮಾಡ್ತಾ ಇದ್ದೇವೆ. ಒಂದು ವಿಭಿನ್ನ ಶೈಲಿಯ ಒಂದು ಅದ್ಭುತ ನಾಟಕವನ್ನು ರಂಗಭೂಮಿಗೆ ಕೊಡ್ತಾ ಇದ್ದೇವೆ. ಪೌರಾಣಿಕ ನಾಟಕಗಳು ಕಡಿಮೆ ಆಗುವಂತ ಈ ಸಮಯದಲ್ಲಿ ಎಲ್ಲ ತಂಡಗಳು ಕಾಮಿಡಿ ಡ್ರಾಮಾಗಳನ್ನೇ ಮಾಡ್ತಾ ಇದ್ದೇವೆ. ಬಟ್ ನಾವೊಂದು ವಿಭಿನ್ನ ರೀತಿಯಲ್ಲಿ ಗುಳಿಗನ ಕಥೆಯನ್ನು ಆಧರಿಸಿ ಒಂದು ನಾಟಕವನ್ನು ಮಾಡ್ತಾ ಇದ್ದೇವೆ. ಈ ನಾಟಕ ಪೌರಾಣಿಕ ಅಂತ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ಸಾಮಾಜಿಕವೂ ಇದೆ, ಪೌರಾಣಿಕವೂ ಇದೆ, ರಂಗ ನಾಟಕದ ಥರ ಕೂಡ ಇದೆ, ಸಿನಿಮಾ ಶೈಲಿ ಕೂಡ ಇದೆ. ಜನವರಿ 2 ತಾರೀಕು 6.5 ಗಂಟೆಗೆ ಮಂಗಳೂರು ಪುರಭವನದಲ್ಲಿ ಪ್ರಯೋಗ ಕಾಣಲಿಕ್ಕಿದೆ. ಇದು ನಂತರ ನಿರಂತರ ಒಂದು 27 ಪ್ರದರ್ಶನಗಳು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಯಲ್ಲಿ ಪ್ರಯೋಗ ಕಾಣಲಿಕ್ಕಿದೆ. ಬಹುಶಃ ಪೌರಾಣಿಕ ನಾಟಕ ಒಂದು ಪ್ರದರ್ಶನ ಕಾಣುವ ಮೊದಲೇ ಒಂದು 27 ಶೋ ಬುಕ್ ಆಗಿರುವಂತಹ ಪ್ರಥಮ ಅಂತ ಹೇಳಿ ನಮಗೆ ಕಾಣ್ತಿದೆ. ನನಗೆ ಗೊತ್ತಿಲ್ಲ ಬೇರೆ ಯಾರು ಆದದ್ದು. ಕಲಾವಿದರಾದ ಸ್ವರಾಜ್ ಶೆಟ್ಟಿ ಅವರು ಮಾತನಾಡಿ, ವಿಭಿನ್ನ ಶೈಲಿಯ ನಾಟಕವನ್ನ ಮಾಡುವ ಉದ್ದೇಶದಿಂದ ಪೌರಾಣಿಕ ನಾಟಕವನ್ನ ಮಾಡಿದ್ದೇವೆ. ನಾಟಕದಲ್ಲಿ ಸೆಟ್ಟಿಂಗ್ಗಳಿಂದ ಹಿಡಿದು ಎಲ್ಲವೂ ಪೌರಾಣಿಕವಾಗಿರುತ್ತೆ ಅಂತ ಹೇಳಿದ್ರು. ಸಾಮಾಜಿಕ ನಾಟಕಕ್ಕೆ ಸೆಟ್ಟಿಂಗ್ ಮೂಲಕ ಅವರು ವಿಭಿನ್ನ ಶೈಲಿಯ ನಾಟಕ ಕೊಟ್ಟಿದ್ರು, ಹಾಗೆ ಪೌರಾಣಿಕ ನಾಟಕ ಕೂಡ ಒಂದು ವಿಭಿನ್ನ ಶೈಲಿಯಲ್ಲಿ ಮಾಡಬಹುದು. ಅದಕ್ಕೂ ಒಂದು ಬೇರೆ ರೀತಿಯ ಪರಿಕಲ್ಪನೆ ಇದೆ. ಬೇರೆ ರೀತಿಯಲ್ಲಿ ಜನರಿಗೆ ತೋರಿಸಬಹುದು, ಮುಟ್ಟಿಸಬಹುದು, ಅವ್ರಿಗೆ ಇಷ್ಟ ಆಗುವ ರೀತಿ ಮಾಡಬಹುದು ಅನ್ನೋ ಒಂದು ಆಸೆಯಿಂದ ಈ ನಾಟಕವನ್ನು ಮಾಡ್ತಿದ್ವಿ ನಾವು. ಇನ್ನೊಂದೇನು ಹೇಳಿದ್ರೆ, ಈ ನಾಟಕದಲ್ಲಿ ಎಲ್ಲೂ ಹೊಸದೆ, ಆ ಕಾಸ್ಟ್ಯೂಮ್ ಇಂದ ಹಿಡಿದು ಸ್ಟೇಜ್ ಸೆಟ್ಟಿಂಗ್ ಆಗ್ಲಿ, ಆಮೇಲೆ ಮ್ಯೂಸಿಕ್ ಆಗ್ಲಿ. ಸೊ ಕಲಾವಿದರು ಹಾಗೆ ಹಲವಾರು ತುಂಬಾ ಜನ ಕಲಾವಿದರಿದ್ದಾರೆ. 6 ಜನ ಹೊಸಬ್ರು, ಅಂದ್ರೆ ಹಳೆ ಟೀಮ್ ಇಲ್ಲ, ಎಲ್ಲ ಹೊಸಬ್ರು ಜೊತೆ ಮಾಡ್ತಾ ಇದೀವಿ. ಬಟ್ ನಿಮ್ಗೆ ಎಲ್ಲೂ ಆ ಹೊಸಬ್ರು ಅಂತ ಕಂಡಿಡಿಯಕ್ಕಾಗಲ್ಲ. ಆ ರೀತಿಯಲ್ಲಿ ಅವ್ರನ್ನ ಸಿದ್ಧ ಮಾಡಿ ರೆಡಿ ಮಾಡಿದ್ದಾರೆ ವಿಜಯ್ ಸರ್ ಅವರು. ಸೊ ಇನ್ನೊಂದೇನು ಹೇಳಿದ್ರೆ, ನಿಮ್ಗೆ ಪೌರಾಣಿಕ ಸಿನಿಮಾ ಮಾಡಿದ ರೀತಿಯಲ್ಲಿ ಕಾಣಿಸ್ತದೆ. ಯಾಕಂದ್ರೆ ಸುದ್ದಿಗೋಷ್ಠಿಯಲ್ಲಿ ಸಂಗೀತ ನಿರ್ದೇಶಕರಾದ ವಿ ಕೆ ವಿಜಯ್ ಉಪಸ್ಥಿತರಿದ್ರು.